हाय नमस्ते वेलकम टू अवर चैनल नानु निम्मा एसकेएल राकाट के लिंगन स्वामी संगनकल्लु बळ्ळारी प्रियमित्ररे नम्म कर्नाटक राज्यवु प्रागैतिहासिक नेलगळिगे ओंदु तवरूरु एंदरे तप्पागलारदु अदरल्लू सह विशेषवागि रायचूरु जिल्लेय मस्कि तालूक वाटकल ग्रामदल्लि इरुवंतह ऐतिहासिकवल्लुवंतह चित्रगळु अदे रीतियागि ಇಲ್ಲಿ ನವೀನ ಶಿಲಗದಲ್ಲಿ ಶಿಲಾಯುಧಗಳಿಗೆ ಈಗಲೂ ಸಹ ಪೂಜೆಯನ್ನು ಮಾಡುವಂತಹ ಒಂದು ಪದ್ಧತಿಯನ್ನು ತಮಗೆ ತೋರಿಸಲಿಕ್ಕೆ ಕರೆದುಕೊಂಡು ಬಂದಿದ್ದೀನಿ ಈ ವಿಡಿಯೋವನ್ನು ತಾವು ಸಂಪೂರ್ಣವಾಗಿ ನೋಡಿದಾಗ ಇಲ್ಲಿನ ಗ್ರಾಮದ ಇತಿಹಾಸವು ತಮಗೆ ಅರ್ಥವಾಗುತ್ತದೆ ಎಂದು ನಾನು ಭಾವಿಸ್ತಾ ಇದ್ದೀನಿ ತಾವೇ ಈಗ ನೋಡಿ ಈಗ ನೋಡುವಂತಹ ಶಿಲಾಯುಧಗಳು ಹ್ಯಾಂಡ್ ಆಕ್ಸ್ ಅಂತ ನಾವೊಂದು ಕರೆಯುತ್ತೇವೆ ಇಲ್ಲಿನ ಸ್ಥಳೀಯರಾದಂತಹ ಯಜಮಾನ್ರದೊಂದಿಗೆ ಮಾತಾಡಿ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ದೇವಸ್ಥಾನಕ್ಕೆ ಹೋಗಾರ ನಮಸ್ಕಾರ ಯಜಮಾನ ನಿಮ್ಮ ಹೆಸರು ಸ್ವಾಮಿ ಅಮರಪ್ಪ ಇದು ಯಾವ ದೇವಸ್ಥಾನ ಸ್ವಾಮಿ ಈರಣ್ಣ ಯಾಯಿರಣ್ಣ ಯಾಯಿರಣ್ಣ ಅಂತಾರ ಸ್ವಾಮಿ ಈರಲಿ ಈರಣ್ಣ ಅಂತ ಕರೀತೀರಾ ಸರಿ ಈ ಕಲ್ಲೆಲ್ಲ ನಿಮ್ಗೆ ಎಲ್ಲಿ ಸಿಕ್ಕಿದವ ಮೊದಲಿಂದಲೇ ತಂದಿಟ್ಟಿರಿ ಇದು ಯಾರು ತಂದಿಟ್ಟಾರ ಸ್ವಾಮಿ ಮೊದಲು ಮಂದಿ ಮೊದಲು ಮಂದಿ ಅಂದ್ರೆ ಇವು ಮೊದಲು ಮಂದಿ ಬಳಕೆ ಮಾಡಿದಂತ ವಸ್ತುಗಳು ಇವುಡ್ರನ್ನ ಈ ಕಲ್ಲನ್ನ ಏನಂತ ಕರೀತೀರಿ ನೀವು ಮೂರ್ತಿ ಅಂತೀವಿ ಇವು ಮೂರ್ತಿ ಕಲ್ಲ ಅಂತೀರಾ ರೈಟ್ ಓಕೆ ಸರ್ ಈಗ ನೋಡುವಂತಹ ಕಲ್ಲುಗಳು ನವಶಿಲಾಗೆ ಸಂಬಂಧಪಟ್ಟಂತಹ ಕೈಕೊಡಲಿಗಳು ಇವುಗಳನ್ನು ಆಂಗ್ಲ ಪರಿಭಾಷೆಯಲ್ಲಿ ಹ್ಯಾಂಡ್ ಆಕ್ಸ್ ಎಂದು ಕರೀತಾರೆ ನಮಗೆ ಯಾವುದೇ ಒಂದು ನೆಲೆಯಲ್ಲಿ ಡಾಲರೇಟ್ ನಿಂದ ಮಾಡಿದಂತಹ ಹ್ಯಾಂಡ್ ಆಕ್ಸ್ ಜಾಸ್ತಿ ಸಿಗುತ್ತವೆ ಆದರೆ ಈ ನೆಲೆಯಲ್ಲಿ ಗ್ರಾನೈಟ್ ಕಲ್ಲಿನಿಂದ ಮಾಡಿದಂತಹ ಹ್ಯಾಂಡ್ ಆಕ್ಸ್ ಸಿಕ್ಕಿರುವುದು ಒಂದು ಆಶ್ಚರ್ಯಕರವಾದ ಗಮನಾರ್ಹವಾದ ವಿಷಯವೆಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಪ್ರಾಚೀನ ಕಾಲದಿಂದಲೂ ಇವುಗಳನ್ನು ಇಲ್ಲಿ ಪೂಜೆ ಮಾಡುವಂತಹ ಒಂದು ಪದ್ಧತಿಯು ಅನಾದಿಕಾಲದಿಂದಲೂ ಬಂದಿದೆ ಎಂದು ಇಲ್ಲಿನ ಗ್ರಾಮಸ್ಥರಿಂದ ಹೇಳ್ತಾ ಬಂದಿದ್ದಾರೆ ಇವಾಗ ತಾವೂ ಈ ವಿಡಿಯೋದಲ್ಲಿ ತಾವು ನೋಡಿದಿರಿ ಸೊ ಇವುಗಳು ಈ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಗ್ರಾಮದಲ್ಲಿ ಸಿಗುವುದರಿಂದ ಈ ನೆಲೆಯಲ್ಲಿ ಸಹ ಒಂದು ಹ್ಯಾಂಡ್ ಆಕ್ಸನ್ನು ತಯಾರು ಮಾಡುವಂತಹ ಒಂದು ನೆಲೆ ಇತ್ತು ಎಂದು ನಾನು ಇಷ್ಟು ಹ್ಯಾಂಡ್ ಆಕ್ಸನ್ನು ನೋಡಿ ನಾನು ಭಾವಿಸ್ತಾ ಇದ್ದೀನಿ ಈ ನೆಲೆಯನ್ನು ರಾಬರ್ಟ್ ಬ್ರೂಸ್ಪಿಟ್ ಅವರು 1898ರಲ್ಲಿ ಮೊಟ್ಟಮೊದಲ ಬಾರಿಗೆ ಪತ್ತೆ ಹಚ್ಚಿದರು ಈ ನೆಲೆಯಲ್ಲಿ ಅನೇಕ ತರಹದ ಶಿಲಾಯುಧಗಳನ್ನು ಇಲ್ಲಿ ಅವರು ಕಲೆಕ್ಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ನೆಲೆಯಲ್ಲಿ ಡಾಕ್ಟರ್ ಜಿಎಂ ಜಿಮ್ ಸರಿಫ್ ಎನ್ನುವರು ಇಲ್ಲಿ ಉತ್ಖನನ ಮಾಡಿ ಅನೇಕ ವಸ್ತುಗಳನ್ನು ಬೆಳಕಿಗೆ ತಂದಿದ್ದಾರೆ ಅದೇ ರೀತಿಯಾಗಿ ಆಸುಂದರ ಸರ್ ಅವರು ಈ ನೆಲೆಯಲ್ಲಿ 1976ರಲ್ಲಿ ಈ ನೆಲೆಯಲ್ಲಿ ಇರತಕ್ಕಂತಹ ಅನೇಕ ಕುಟ್ಟು ಚಿತ್ರಗಳ ಬಗ್ಗೆ ತಮ್ಮ ಪುಸ್ತಕದಲ್ಲಿ ವಿವರಣೆಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಈ ನೆಲೆಯಲ್ಲಿ ಸುಬ್ರಹ್ಮಣ್ಯಂ ಸರ್ ಅವರು ಅದೇ ರೀತಿಯಾಗಿ ದೇವರಾಜು ಮತ್ತು ಚನ್ನಬಸಪ್ಪ ಮಲ್ಕಂದೇನಿ ಸರ್ ಅವರು ಅದೇ ರೀತಿಯಾಗಿ ಮೋಹನ್ ಸರ್ ಅವರು ಅರ್ಜುನ್ ಸರ್ ಅವರು ಅದೇ ರೀತಿಯಾಗಿ ಈ ನೆಲೆಯಲ್ಲಿರುವಂತಹ ಲಿಂಗ ಸೂಗಿರನ ಚರಣಬಲಗ ಸದಸ್ಯರುಗಳು ಸಹ ಈ ನೆಲೆಯಲ್ಲಿ ಅನೇಕ ಸಂಶೋಧನೆ ಕೈಗೊಂಡು ಅನೇಕ ಶಿಲಾಯುಧಗಳನ್ನು ಅಲ್ಲಿ ತಾವುಗಳು ಕಲೆಕ್ಟ್ ಮಾಡಿದ್ದಾರೆ ಇದು ಒಂದು ಗಮನಾರ್ಹ ವಿಷಯವೆಂದು ಹೇಳಬಹುದು ಈಗ ನೋಡುವಂತಹ ಈ ಚಿತ್ರವನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ಪುರಾತತ್ವ ರತ್ನರಾದ ಡಾಕ್ಟರ್ ಆಸುಂದರ್ ಅವರು ಈ ಚಿತ್ರವನ್ನು ಪತ್ತೆ ಹಚ್ಚಿದ್ದಾರೆ ಅದೇ ರೀತಿಯಾಗಿ ಈ ಚಿತ್ರದ ವಿಶ್ಲೇಷಣೆಯನ್ನು ಸಹ ಸಮಗ್ರವಾಗಿ ತಾವುಗಳು ಒಂದು ಆರ್ಟಿಕಲ್ ರೂಪದಲ್ಲಿ ಬರೆದಿದ್ದಾರೆ ಅದೇ ರೀತಿಯಾಗಿ ಈ ನೆಲೆಯಲ್ಲಿ ಮೋಹನ್ ಆರ್ ಅವರು ಸಹ ಅನೇಕ ಸಂಶೋಧನೆ ಕೈಗೊಂಡು ಈ ಚಿತ್ರದ ಬಗ್ಗೆ ತಮ್ಮದೇ ಆದ
ನಿಲುವುಗಳನ್ನು ಮಂಡಿಸಿದ್ದಾರೆ. ಇಂತಹ ಅದ್ಭುತವಾದ ಕುಟ್ಟು ಚಿತ್ರದ ಬಗ್ಗೆ ಸ್ಥಳೀಯರಾದಂತ ನಾವು ಇವಾಗ ಯಾವ ಗುಡ್ಡದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಮಸ್ಕಿ ತಾಲೂಕು. ಹೌದು ಸರ್. ಒಟಗಲ್ ಅಂತ. ಹೌದನ್ ಸರ್. ಸರ್, ಇಲ್ಲಿ ಮೇಲೆ ಇರತಕ್ಕಂತ ಚಿತ್ರದ ವಿಶೇಷತೆ ಇಲ್ಲಿ ಸ್ಥಳೀಯರು ಏನಂತ ಕರೀತಾರೆ ಸರ್ ಇದನ್ನ? ಇಲ್ಲಿ ಊರಿನ ಜನ ಇದನ್ನ ಪುಣ್ಯಕೋಟಿ ಕಥೆಯ ಚಿತ್ರಗಳು ಅಂತ ಕರೀತಾರೆ. ಹುಲಿ ಮತ್ತೆ ಅದನ್ನ ಆಕಳು ಹಸು ಅಥವಾ ಒಂದು ಎಮ್ಮೆ ಅನ್ನುವ ರೀತಿಯಲ್ಲಿ ಈ ಚಿತ್ರ ಬಹುಕಾಲದಿಂದ ಇರುವಂತ ಚಿತ್ರ. ಇದರ ಊರು ಹೆಸರೇ ಒಟಗಲ್, ಒಟ್ಟು ಕಲ್ಲಂತ. ಒಟ್ಟಾಗಿ ಸೇರಿಸಿ ಇಟ್ಟ ಆಗಿರುವ ಕಲ್ಲುಗಳು ಒಟಗಲ್. ಇಲ್ಲಿ ಪುರಾತನ ಕಾಲದಿಂದಲೂ ಇರುವಂತ ಹಲವಾರು ಜಿಂಕೆ ಅಥವಾ ಸಾರಂಗಗಳು ಮತ್ತೆ ಮನುಷ್ಯ ಎತ್ತು ಅಥವಾ ಆಕಳು ಹಸುವನ್ನ ಆತ ಉಳುಮೆ ಮಾಡಿ ಪಡೆದುಕೊಂಡು ಹೋಗಿರುವಂತ ರೀತಿಯ ಚಿತ್ರಗಳು, ಹಲವಾರು ಚಿತ್ರಗಳು ಈ ಗುಡ್ಡಗಳಲ್ಲಿದೆ. ಈ ತರ ಕೆಲವು ದುರ್ಗಮವಾದಂತ ಕಲ್ಲುಗಳ ಮೇಲೆ ಈ ತರ ಬೃಹತ್ ಆದಂತ ಕಲ್ಲಿಗೆ ಪುಟ್ಟು ಚಿತ್ರಗಳನ್ನು ಮತ್ತು ಆತ ಬರೆದ ಚಿತ್ರಗಳನ್ನು, ಈ ನೀವು ನೋಡುವ ಚಿತ್ರಕ್ಕೆ ಕೆಲವು ಬಣ್ಣದ ರೀತಿಯಲ್ಲಿದೆ, ಆದರೆ ಕಾಲಾನಂತರ ಈ ಬಣ್ಣ ಅಳಿಸಿ ಹೋದ ರೀತಿಯಲ್ಲಿ ಕಾಣಿಸ್ತಿದೆ. ಇದೊಂದು ಪೂರ್ವಕಾಲದಿಂದಲೂ ಇದನ್ನ ಐತಿಹಾಸಿಕ ಊರು ಇದು ಒಟಗಲ್ ಅಂತ ಹೆಸರಾಗಿದ್ದು ಇಲ್ಲಿನ ಜನ ಇದನ್ನ ತುಂಬಾ ಪೂಜನೀಯವಾಗಿ ಕಾಣ್ತಾರೆ. ಸರ್, ಓಕೆ ಸರ್. ಅಲ್ಲಿ ಮೇಲೆ ಅಕ್ಷರನು ಕಾಣ್ತಾವಲ್ಲ ಸರ್ ಇದು? ಹೌದು ಸರ್. ಅವುಗಳು ತುಂಬಾ ಪ್ರಾಚೀನ ಕಾಲದ ಚಿತ್ರಲಿಪಿಯ ಬರಹಗಳಾಗಿ ಕಾಣಿಸುವಂತ ಚಿತ್ರಗಳು. ನಿಮಗೆ ಆಧುನಿಕ ಶೈಲಿಯ ಳ ಅಕ್ಷರ ಕಾಣುತ್ತಿದೆ. ಇದು ಚಿತ್ರಲಿಪಿಯ ಕಾಲಕ್ಕೆ ಅಂದರೆ ಸಿಂಧೂ ನಾಗರಿಕತೆಯ ಕಾಲಕ್ಕೆ ಬರುವಂತ ಕೆಲವು ಚಿತ್ರಲಿಪಿಗಳು ಏನಿದಾವೆ, ಪಿಕ್ಚರಿಕಲ್ ಸ್ಕ್ರಿಪ್ಟ್ ಆ ತರದ ಲಿಪಿಯ ಇದಿದೆ. ಇತಿಹಾಸಕಾರರು ಇವುಗಳನ್ನು ಬಹು ಯಥೇಚ್ಛವಾಗಿ ಇದರ ಮೇಲೆ ಕಣ್ಣಾಡಿಸಿ ಇದರ ಬಗ್ಗೆ ಸಂಶೋಧನೆ ಕೈಗೊಳ್ಳಬೇಕಿದೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮಸ್ಕಾರ. ಇವಾಗ ನಾವು ನೋಡ್ತಕ್ಕಂಥ ಚಿತ್ರ ಒಂದು ಕಾಡು ಕೋಣ ಚಿತ್ರ ಪ್ಲಸ್ ಮತ್ತು ಒಂದು ಹುಲಿ ಚಿತ್ರ. ಮೇಲ್ಗಡೆ ನಮಗೆ ಒಂದು ಮನುಷ್ಯನ ಚಿತ್ರ ಇದೆ, ಅದೇ ರೀತಿಯಾಗಿ ಸ್ವಸ್ಥಾಕೃತಿ ಮಾದರಿಯಲ್ಲಿ ಒಂದು ಚಿತ್ರ ಇದೆ, ಅದರ ಬಗಲಿಗೆ ಒಂದು ಮನುಷ್ಯನ ಚಿತ್ರ ಇದೆ, ಅದೇ ಬ್ರಾಹ್ಮಿ ಲಿಪಿಯಲ್ಲಿ ಮಾ ಅಕ್ಷರವನ್ನು ಓಡುವಂತಹ ಒಂದು ಚಿತ್ರ ಇದೆ. ಇದನ್ನು ಮೊಟ್ಟ ಮೊದಲ ಬಾರಿಗೆ ಈ ನೆಲೆಯನ್ನು ರಾಬರ್ಟ್ ಬ್ರೂಸ್ಫುಟ್ ಅವರು 1898 ಈ ವಾಟಗಲ್ ಗ್ರಾಮವನ್ನು ಪತ್ತೆ ಹಚ್ಚುತ್ತಾರೆ. ತದನಂತರದಲ್ಲಿ ಆಸುಂದರ ಅವರು 1976 ಈ ನೆಲೆ ಬಂದು ಇಲ್ಲಿರ್ತಕ್ಕಂಥ ಚಿತ್ರವನ್ನು ಅವರು ಪಬ್ಲಿಷ್ ಮಾಡ್ತಾರೆ. ತದನಂತರದಲ್ಲಿ 1878 ಮತ್ತು 98 ಡಾಕ್ಟರ್ SV GM ಸರಿಫಮ್ಮ ಎನ್ನುವರು ಈ ನೆಲೆಯಲ್ಲಿ ಎಕ್ಸ್ಪೆಷನ್ ಇಲ್ಲಿ ಕೈಗೊಂಡು ಸಂಶೋಧನೆಯನ್ನು ಕೈಗೊಂಡು ವೈಜ್ಞಾನಿಕವಾಗಿ ಇಲ್ಲಿ ಇದು ನಿಯೋಲಿಥಿಕ್ ಕಾಲಕ್ಕೆ ಸಂಬಂಧಪಟ್ಟಂತಹ ಒಂದು ನೆಲೆ ಅಂತ ಅವರು ಗುರುತಿಸಿದರು. ಅದೇ ರೀತಿಯಾಗಿ ಈ ನೆಲೆಯಲ್ಲಿ ಅವರು ಇನ್ನೂ ಕೆಲವು ಅಂದರೆ ಈ ವೈಟ್ ಪಿಗ್ಮೆಂಟು ಅಥವಾ ರೆಡ್ಡೋಕರ್ ಪೇಂಟಿಗೆ ಸಂಬಂಧಪಟ್ಟಂತಹ ಚಿತ್ರಗಳು ಸಹ ಇದಾವಂತೇಳಿ ಅವರು ಒಂದು ಲೇಖನದಲ್ಲಿ ಮಂಡಿಸಿದ್ದಾರೆ. ಅದು ಯಾವ ಬುಕ್ನಲ್ಲಿ ಮಂಡಿಸಿದ್ದಾರೆ ಅಂದರೆ ಇಂಡಿಯನ್ ಪ್ರೀಹಿಸ್ಟ್ರಿ ಆ್ಯಂಡ್ ಪ್ರೋಟೋ ಹಿಸ್ಟಾರಿಕ್ ಎನ್ನುವ ಬುಕ್ನಲ್ಲಿ, ಅದು ಆಸುಂದರ ಅವರು ಒಂದು ಬರೆದಿರತಕ್ಕಂಥ ಒಂದು ಪುಸ್ತಕದಲ್ಲಿ ಅದನ್ನು 2014 ಮಾಡಿದ್ದಾರೆ. ಅದರಲ್ಲಿ ಈ ವಾಟಗಲ್ ಇಲ್ಲಿರ್ತಕ್ಕಂಥ ಒಂದು ಚಿತ್ರದ ಬಗ್ಗೆ ನಮಗೆ ಉಲ್ಲೇಖ ಇದೆ. ಇದು ಸಾರವರು ಅವರು ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಇಲ್ಲಿ ಒಂದು ಟೈಗರು ಬುಲ್ಲನ್ನು ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಚಿತ್ರ ಅಂತ ನಮಗೆ ಅವರು ಸ್ಪಷ್ಟವಾಗಿ ಸುಬ್ರಹ್ಮಣ್ಯ ಸಾರ್ ಅವರು ಹೇಳಿದ್ದಾರೆ. ಆಸುಂದರ ಸಾರ್ ಅವರು ಸುತ ಇದನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ಚಿತ್ರವನ್ನು ದೇವರಾಜ್ ಸಾರ್ ಅವರು ಮತ್ತು ಅದೇ ರೀತಿಯಾಗಿ ಮೋಹನ್ ಆರ್ ಅವರು ಸತಃ ಈ ನೆಲೆಯನ್ನು ಬಂದಿದ್ದಾರೆ. ಅದೇ ಜೊತೆಗೆ ನಮ್ಮಲ್ಲಿ ಇಲ್ಲಿ ಸ್ಥಳೀಯರಾದಂಥ ಇತಿಹಾಸಕಾರರಾದಂಥ ನಮ್ಮ ಅಶೋಕ ಸಾರ್ ಆಗಿರ್ಬೋದು ಮತ್ತು ಅದೇ ರೀತಿಯಾಗಿ ಉದಯ್ ಕುಮಾರ್ ಸಾರ್ ಆಗಿರ್ಬೋದು ಮತ್ತು ಅವರು ಸಂಗಡಿಗರಾಗಿರ್ಬೋದು ಈ ನೆಲೆಯನ್ನು ಸಾಕಷ್ಟು ಜನಕ್ಕೆ ಇಲ್ಲಿ ಬಂದು ಈ ಚಿತ್ರವನ್ನು ಪರಿಚಯ ಮಾಡುವಂಥ ಒಂದು ಕಾರ್ಯ ಒಂದು ಗಣನೀಯವಾದಂಥ ಕಾರ್ಯ ಅಂತ ನನಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ರ ಕೆಲಸಕ್ಕೆ ನಾನು ಸೆಲ್ಯೂಟ್ ಕೊಡ್ತಾ ಇದ್ದೀನಿ. ಇದು ನಮ್ಮ ಇಲ್ಲಿರ್ತಕ್ಕಂಥ ಚಿತ್ರ ನಮಗೆ ಭೀಮ್ಬೆಟ್ಕದಲ್ಲಿ ಏನಂದರೆ ವಾಕಂಕರು ಏನು ನಮ್ಮ ಇಂಡಿಯನ್ ಪ್ರೀಸ್ಟ್ರಿ ರಾಕಾರ್ಟ್ ಬಗ್ಗೆ ಅವರು ಸಂಶೋಧನೆ ಮಾಡಿದ್ರಲ್ಲ 1957 ಭೀಮ್ಬೆಟ್ಕನ್ನು ಕಂಡುಹಿಡಿದಾಗ ಇದೇ ಚಿತ್ರಕ್ಕೆ ಹೋಲುವಂತಹ ಚಿತ್ರ ಅಲ್ಲಿ ಅವರು ಪತ್ತೆ ಹಚ್ಚುತ್ತಾರೆ.
ಅದು ಅಲ್ಲಿ ಏನಿದೆ ಅಂದರೆ ಅಲ್ಲಿ ರೆಡ್ ಆಕರ್ ಪೇಂಟಿಂಗ್ ನಲ್ಲಿ ಇದೆ. ಇಲ್ಲಿ ನಮಗೆ ಕುಟ್ಟು ಚಿತ್ರದಲ್ಲಿ ಅಂದರೆ ಬ್ರೂಜಿಂಗ್ಸ್ ನಲ್ಲಿ ಇಲ್ಲಿರತಕ್ಕಂಥ ಚಿತ್ರ ಇದು ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥ ಒಂದು ಚಿತ್ರ. ಇದು ನಾವು ಸ್ಪಷ್ಟವಾಗಿ ನಾನು ಇದನ್ನ ಕಾಡು ಕೋಣ ಚಿತ್ರ ಎಂದು ನಾನು ಭಾವಿಸ್ತಾ ಇದ್ದೀನಿ ಸರ್. ಹೆಂಗಂತ ನಾವು ಕ್ವೆಶ್ಚನ್ ಹಾಕಿದ್ರೆ ನಮ್ಮ ಕೋಡುಗಳು ಕಾಣ್ತಾವಲ್ಲ ಅಂಡಾಕೃತಿಯಲ್ಲಿ ತೋರಿಸೋಣ, ಅದೇ ರೀತಿ ಅಂದರೆ ಎತ್ತಿಗೆ ಈ ರೀತಿ ಕೋಡುಗಳು ತೋರಿಸೋಣ, ಅದೇ ನಮಗೆ ಎಮ್ಮಿಗೆ ಆದರೆ ಎಮ್ಮೆ ಅಥವಾ ಕಾಡು ಕೋಣಕ್ಕೆ ಈ ರೀತಿಯಾಗಿ ಅಂಡಾಕೃತಿಯಲ್ಲಿ ತೋರಿಸ್ತಾನೆ. ಅದೇ ರೀತಿಯಾಗಿ ಭುಜನೂ ನಮಗೆ ಜಾಸ್ತಿ ತೋರಿಸಿಲ್ಲ. ಭುಜ ಅಂದರೆ ಏನು, ನಾವು ಡುಬ್ಬ ಅಂತ ಕರಿತೀವಲ್ಲ ಆ ಡುಬ್ಬ. ಅದೇ ರೀತಿಯಾಗಿ ಈ ಕಾಲದ ಚಿಪ್ಪೆನೂ ನೀಟಾಗಿ ತೋರಿಸಿದ್ದಾನೆ. ಇದು ಸ್ಪೆಷಲ್ ಆಗಿ ನನಗೆ ನನ್ನ ಅನುಭವದ ಪ್ರಕಾರ ನಾನು ನೋಡ್ತಕ್ಕಂಥ ಬೇರೆ ಬೇರೆ ನೆಲೆಗಳಲ್ಲಿರ್ತಕ್ಕಂತಹ ಸೈಟ್ಗಳನ್ನು ಆಧಾರವಾಗಿ ಇಟ್ಟುಕೊಂಡು ಈ ಚಿತ್ರವನ್ನು ನಾನು ಇದನ್ನು ಕಾಡು ಕೋಣ ಚಿತ್ರ ಎಂದು ಭಾವಿಸ್ತಾ ಇದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕಲ್ಲೂರಿನಲ್ಲಿ ಸಿಗ್ತವೆ, ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕಪ್ಪಗಲ್ನೆಲೆಯಲ್ಲಿ ಸಹ ಸಿಗ್ತವೆ, ಅದೇ ರೀತಿಯಾಗಿ ಸಂಗನಕಲ್ಲು ಗುಡ್ಡದಲ್ಲಿ ಕಪ್ಪಗಲ್ ಗುಡ್ಡದಲ್ಲಿ, ಅದೇ ರೀತಿಯಾಗಿ ಸಂಜೀವರಾಯನಕೋಟೆ ಅಲಕುಂದಿ ಗ್ರಾಮಗಳಲ್ಲಿ ಸಹ ಇಂತಹ ಎಮ್ಮೆ ಚಿತ್ರ ಅಂದರೆ ಕಾಡುಕೋಣ ಎಮ್ಮೆ ಚಿತ್ರಗಳು ನಮಗೆ ಸಮಾನವಾಗಿ ಕಂಡು ಬರ್ತಾವ. ಇದು ಒಂದು ನಮ್ಮ ವಾಟ್ಗಳಲ್ಲಿ ಈ ಚಿತ್ರ ಇರುವುದು ನಮಗೆ ಒಂದು ಅದ್ಭುತವಾದ ಚಿತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಚಿತ್ರವನ್ನು ನಾವು ನೋಡಲಿಕ್ಕೆ ಭಾಳಷ್ಟು ಚಿಕ್ಕದಾಗಿ ಕಂಡ್ರೂ ಇದು ಅತಿ ಬೃಹದಾಕಾರದವಾಗಿ ಇರತಕ್ಕಂಥ ಒಂದು ಹುಲಿ ಮತ್ತು ಬೊಫೆಲೋ ಚಿತ್ರ ಅಂದರೆ ಕಾಡುಕೋಣ ಚಿತ್ರ ಅಂದರೆ ಕಾಡುಕೋಣನ ಡಿ ಒಡೆಯುವಂಥ ಚಿತ್ರ. ಅಂದರೆ ಈ ಟೈಗರನ್ನು ಫೈಟ್ ಮಾಡ್ತಕ್ಕಂಥ ಪ್ರಾಣಿ ಶಕ್ತಿ ಯಾವುದಕ್ಕಿದೆ ಅಂತ ನಮಗೆ ಚಿತ್ರದಲ್ಲಿ ತೋರಿಸಿದ್ದಾನೆ. ಏನಂತ ತೋರಿಸಿದ್ದಾನೆ ಅಂದರೆ ಟೈಗರ್ನ ಅಟ್ಯಾಕ್ ಮಾಡುವಂಥ ಪ್ರಾಣಿ ಯಾವುದಾದರೂ ನಮಗೆ ಅವನು ನೈಸರ್ಗಿಕದಲ್ಲಿ ನೋಡಿದರೆ ಅದು ಯಾವುದಂದರೆ ಇದು ಕಾಡುಕೋಣ ಮಾತ್ರ, ಇದು ಹುಲಿನ ಅಟ್ಯಾಕ್ ಮಾಡ್ತತೆ ಅಂಥೇಳಿ ಈ ಚಿತ್ರದ ಮೂಲಕ ನನಗೆ ಅನುಭವ ಪ್ರಕಾರ ತಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀನಿ. ತಮಗೆ ಏನಾದರೂ ಇದರಲ್ಲಿ ಸಂಶಯ ಇದ್ದರೆ ಹಿಂದೆ ನಿಮಗೆ ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸ್ಕೊಡ್ಲಿ ಅಂತ ಈ ಮನಸ್ಪೂರ್ವಕ ಈ ಇತಿಹಾಸಕಾರರಿಗೆ ಒಂದು ಪ್ರಶ್ನೆ ಆಯ್ತು ಹೇಳ್ರಿ ಸರ್. ಮೇಲ್ಗಡೆ ಅವುಗಳನ್ನು ನಾವು ಚಿತ್ರಲಿಪಿ ಅನ್ನೋದಾದ್ರೆ ಅದಕ್ಕೆ ಏನಂತ ಹೇಳ್ತೀರಂತ ಸರ್? ಅದು ಆಸುಂದರ ಸರ್ ಅವರು ಮೊದಲನೇ ಸಾರಿ ಮೊಟ್ಟ ಮೊದಲ ಬಾರಿಗೆ 1976 ನೋಡಿದಾಗ ಆ ಚಿತ್ರಗಳನ್ನು ಅಲ್ಲಿರ್ತಕ್ಕಂತಹ ಫಸ್ಟ್ ಮನುಷ್ಯನ ಚಿತ್ರ ಇದೆ, ಆದಮೇಲೆ ಸ್ವಸ್ತಿಕ ಆಕಾರದ ಒಂದು ಚಿತ್ರ ಇದೆ, ಅದರ ಪಕ್ಕಿಗೆ ಒಂದು ಮನುಷ್ಯನ ಚಿತ್ರ ಇದೆ, ಅದರ ಬದಲಿಗೆ ಈಗಿನ ಕಾಲದಾಗ ಲೀ ಅಂತ ನಾವು ಏನು ಕರಿತೀವಲ್ಲ ಅದೇ ರೀತಿಗೆ ಸಂಬಂಧಪಟ್ಟಂಥ ಚಿತ್ರ ಇದೆ, ಅದರ ಬದಲಿಗೆ ಒಂದು ರೌಂಡ್ ಆಗಿ ಮತ್ತು ಅದೇ ರೀತಿಯಾಗಿ ಒಂದು ತ್ರಿಶೂಲ ಆಕಾರದಂಥ ಒಂದು ಚಿತ್ರವಿದೆ. ಇದನ್ನು ನಮ್ಮ ಬ್ರಾಹ್ಮಿ ಲಿಪಿ ಅಂತೇಳಿ ಅವರು ಗುರುತಿಸಿದ್ದಾರೆ, ಅದನ್ನು ಅವರು ಮಾ ಅಂತ ಒಂದು ಅಕ್ಷರವನ್ನು ಮೆನ್ಷನ್ ಮಾಡಿದ್ದಾನೆ ಅಂಥೇಳಿ ಅವರು ಇಲ್ಲಿ ಇದನ್ನು ನಿರ್ಧಾರ ಮಾಡಿದ್ದಾರೆ. ಮತ್ತಿನ್ನೊಂದು ಸರ್, ಹುಲಿಯನ್ನ ಓಕೆ ಸರ್ ಸಣ್ಣದಾಗೈತೆ, ಹುಲಿ ಕಾಡುಕೋಣಕ್ಕೂ ದೊಡ್ಡದಾಗಿರ್ಬೋದು, ಬಲಿಷ್ಠವಾದದ್ದು, ಅದರ ಬಗ್ಗೆ ಸರ್ ಹೆಂಗಂದ್ರೆ ನೈಸರ್ಗಿಕದಲ್ಲಿ ತಾನು ನೋಡ್ತಕ್ಕಂತಹ ಸನ್ನಿವೇಶವನ್ನು ಅವನು ಏನು ಮಾಡ್ತಾ ಇದ್ದ ಅಂದರೆ ನಮಗೆ ಚಿತ್ರದ ಮೂಲಕ ತೋರಿಸ್ತಾ ಇದ್ದ. ಯಾವ ರೀತಿ ಅಂದರೆ ಯಾವ ಪ್ರಾಣಿಗಳನ್ನು ಬೇಟೆ ಆಡಬೇಕು, ಯಾವ ಪ್ರಾಣಿಗಳನ್ನು ಬೇಟೆ ಆಡಬಾರ್ದು ಅನ್ನೋದು ತೋರಿಸಿದ್ದ. ಅದರ ಜೊತೆಗೆ ಭಯಂಕರವಾದ ಪ್ರಾಣಿಗಳನ್ನು ಸಹ ಅವನು ತೋರಿಸ್ತಾ ಇದ್ದ. ಇಲ್ಲಿ ಏನು ಮಾಡಿದನಪ್ಪ ಅಂದರೆ ಭಯಂಕರವಾದ ಚಿತ್ರ ಹುಲಿ ಚಿತ್ರವನ್ನು ಚಿಕ್ಕದಾಗಿ ಬಿಡಿಸಿ ಅತಿ ಬೃಹದಾಕಾರದವಾಗಿರುವಂಥ ಒಂದು ಕಾಡುಕೋಣ ಚಿತ್ರವನ್ನು ಬಿಡಿಸಿದ್ದಾನೆ. ನೀವು ಸಪೋಸ್ ಕೇಳ್ಬೋದು ಕಾಡುಕೋಣ ಅಂದರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಶಿಷ್ಯನನ್ನು ಸಹ ಗುರುತಿಸಿದ್ದಾನೆ, ಸ್ಪಷ್ಟವಾಗಿ ತೋರಿಸಿದ್ದಾನೆ ಅಂದರೆ ಇದು ಕಾಡುಕೋಣ ಚಿತ್ರ. ಕಾಡುಕೋಣ ಚಿತ್ರ ಅಂದರೆ ಏನು ನಾವು ನೋಡ್ಬೋದು. ಇವಾಗ ಅದೇ ಕಾಡುಕೋಣ ಚಿತ್ರ ಹುಲಿ ಚಿತ್ರ ನೋಡಿದಾಗ ಏನಾಗ್ತದೆ ಅದು ಡಿ ಹೊಡಿತೈತೆ, ಅದೇ ಗೂಳಿ ಚಿತ್ರ ಅದೇ ಆಕಳ ಚಿತ್ರ ಏನಾಗ್ತದೆ ಅಂದರೆ ಅದು ಹೆದರ್ಕೊಂಡು ಓಡೋಗ್ಬಿಡ್ತೈತೆ. ಸೊ ಅಂತಹ ಸನ್ನಿವೇಶವನ್ನು ಇಲ್ಲಿ ಬರೆದಿದ್ದಾರೆ. ಇಲ್ಲಿ ನೀವು ಚಿತ್ರ ಸ್ಪಷ್ಟವಾಗಿ ಗಮನಿಸಿದರೆ ನಮಗೆ ಏನು ಅರ್ಥ ಆಗ್ತದೆ, ಇಲ್ಲಿ ನೋಡ್ರಿ ನೀವು ಎಮ್ಮೆ ಚಿತ್ರ ಐತಲ್ಲ, ಎಮ್ಮೆ ಚಿತ್ರ ನಿಂತಿರೋ ಚಿತ್ರ ಅಲ್ಲ, ಇದು ಮೂಮೆಂಟಿಂಗ್ ಮಾಡ್ತಿರತಕ್ಕಂಥ ಚಿತ್ರ. ಹುಲಿ ಸುತ್ತ ನಿಂತಿರೋ ಚಿತ್ರ ಅಲ್ಲ, ಹುಲಿ ಚಿತ್ರ ಸುತ್ತ ಇಲ್ಲಿ ಮೂಮೆಂಟಿಂಗ್ ಆಗ್ತಿರ್ತಕ್ಕಂಥ ಚಿತ್ರ. ಮೂಮೆಂಟಿಂಗ್ ಅಂದರೆ ಅದನ್ನು ನಡೀತಾ ಇದೆ, ಇದನ್ನು ಬರ್ತಾ ಐತೆ, ಎರಡೂ ಸನ್ನಿವೇಶಗಳನ್ನು ಅಂದರೆ ಅಂಥ ಚಿತ್ರವನ್ನು ಇಲ್ಲಿ ಬರೆದಿರತಕ್ಕಂಥ ಒಂದು ಅದ್ಭುತವಾದ ನೆಲೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಓಕೆ, ಇದು ಎಷ್ಟು ಪುರಾತನವಾದ ಚಿತ್ರವಾಗಿರ್ಬೋದು
ಸರ್ ಇದು ನಮಗೆ ಆಸುಂದರ ಸರ್ ಅವರು ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಸರ್ ಅವರು ಮತ್ತು ದೇವರಾಜ್ ಸರ್ ಅವರು ಅದೇ ರೀತಿಯಾಗಿ ಆಸುಂದರ ಸರ್ ಅವರು ಇವರು ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಇರತಕ್ಕಂತ ರಾಕ್ ಆರ್ಟ್ ಸೈಟ್ ಬಗ್ಗೆ ಇವರು ಪ್ರತ್ಯೇಕವಾಗಿ ಅಧ್ಯಯನವನ್ನು ಕೈಗೊಂಡು ಅನೇಕ ಸಂಶೋಧನೆಗಳನ್ನು ಕೈಗೊಂಡು ಅನೇಕ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಿದ್ದಾರೆ ಅನೇಕ ಪುಸ್ತಕಗಳ ಮುಖಾಂತರ ನಮಗೆ ತಿಳಿಸಿಕೊಟ್ಟಿದ್ದಾರೆ ಸೊ ಹಂಗಾಗಿ ಇದು ಇದನ್ನು ನವಶಿಲಾಯುಗ ಅಥವಾ ತಾಮ್ರಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಲಕ್ಕೆ ಸಂಬಂಧಪಟ್ಟಂಥ ಒಂದು ಚಿತ್ರ ಅಂತ ನಮ್ಮ ಆಸುಂದರ ಸಾರ್ ಆಗಿರ್ಬೋದು ಸುಬ್ರಹ್ಮಣ್ಯ ಸಾರ್ ಆಗಿರ್ಬೋದು ಮೋಹನ್ ಸಾರ್ ಆಗಿರ್ಬೋದು ಇನ್ನು ಈ ಚಿತ್ರಕಲೆಗೆ ಸಂಬಂಧಪಟ್ಟಂತಹ ಇತಿಹಾಸಕಾರರು ಈ ಚಿತ್ರವನ್ನು ನವಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಚಿತ್ರ ಅಂದರೆ ಸರಿಸುಮಾರು 5,000 ಹಿಡಿದು 8,000 ಒಳಗಡೆ ಇರತಕ್ಕಂಥ ಒಂದು ಚಿತ್ರ ಅಂತ ಅವರು ಭಾವಿಸಿದ್ದಾರೆ ಓಕೆ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅದ್ಭುತವಾದ ಜಿಲ್ಲೆಯಾಗಿರತಕ್ಕಂತಹ ಪ್ರಾಕ್ತಾನ ನೆಲೆಯಾಗಿರುವಂತಹ ರಾಯಚೂರು ಜಿಲ್ಲೆಯಾದ ಮಸ್ಕಿ ತಾಲೂಕಿನಲ್ಲಿ ವಾಟ್ಕಲ್ ಗ್ರಾಮದಲ್ಲಿ ನಾವಿದ್ದೀವಿ ಇವತ್ತು ಈ ನೆಲೆಯನ್ನು ನನಗೆ ತೋರಿಸ್ಲಿಕ್ಕೆ ಮತ್ತು ಈ ನೆಲೆಯನ್ನು ನಾನು ನೋಡಲಿಕ್ಕೆ ಸಹಕಾರ ಮಾಡಿದಂತಹ ನಮ್ಮ ಅಶೋಕ್ ಸರ್ ಆಗಿರ್ಬೋದು ಅದೇ ರೀತಿಯಾಗಿ ಉದಯ್ ಕುಮಾರ್ ಸರ್ ಆಗಿರ್ಬೋದು ಅದೇ ರೀತಿಯಾಗಿ ಇವರು ಸಂಗಡಿಗರ ಆಗಿರ್ಬೋದು ಮತ್ತು ಅದೇ ರೀತಿಯಾಗಿ ನಮ್ಮ ಚರಣ ಬಳಗ ಲಿಂಗಸುಗುರು ಚರಣ ಬಳಗದವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಅವರಿಗೆ ಮತ್ತೊಮ್ಮೆ ನನ್ನ ಮನಸ್ಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ.